ನಮಸ್ತೆ. ಲೈಪೋಸಕ್ಷನ್ ಆಪರೇಷನ್ ಸೇಫಾ? ಲೈಪೋಸಕ್ಷನ್ ಆಪರೇಷನ್ ಆದಮೇಲೆ ಸೀರಿಯಸ್ ಕಾಂಪ್ಲಿಕೇಶನ್ಸ್ ಆಗ್ಬೋದಾ? ಇದು ಬಗ್ಗೆ ನಮಗೆ ತುಂಬ ಪ್ರಶ್ನೆಗಳು ಬರ್ತಾ ಇದೆ. ಅದನ್ನ ಡಿಸ್ಕಸ್ ಮಾಡೋಕ್ಕೆ ಇವತ್ತು ನಾ ಡಾಕ್ಟರ್ ಅನಿಕೇತ್ ವೆಂಕಟರಾಮ್, ವೆಂಕಟ್ ಸೆಂಟರ್ ಫಾರ್ ಸ್ಕಿನ್ ಇಎನ್ಟಿ ಅಂಡ್ ಪ್ಲಾಸ್ಟಿಕ್ ಸರ್ಜರಿ, ಬ್ಯಾಂಕಾಕ್. ಸೊ ಈಚೆಗೆ ನಿಮ್ಗೆ ಗೊತ್ತಿರ್ಬೋದು, ಒಂದು ಹೈ ಪ್ರೊಫೈಲ್ ಕೇಸ್ ಆದಮೇಲೆ ಒಂದು ಪೇಷಂಟ್ ಡೆತ್ ಆಗಿತ್ತು ಲೈಪೋಸಕ್ಷನ್ ಆದಮೇಲೆ. ಅದಕ್ಕೋಸ್ಕರ ಅಂಡರ್ಸ್ಟ್ಯಾಂಡಬ್ಲಿ ಸಾಕಷ್ಟು ಪೇಷಂಟ್ಸ್ಗೆ ಸ್ವಲ್ಪ ಭಯ ಇದೆ, ಏನು ಈ ಆಪರೇಷನ್ ಸೇಫ್ ಆಗಿದ್ರೆ ಇದು ಹೇಗಾಯಿತು, ಈ ಆಪರೇಷನ್ ಮಾಡಿಸ್ಕೋಬೋದಾ, ನಮಗೆ ಏನಾದರೂ ರಿಸ್ಕ್ಸ್ ಇದೆಯಾ, ಇದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ನಮ್ಗೆ ತುಂಬ ರಿಕ್ವೆಸ್ಟ್ ಬಂತು. ಈಗ ಕಾಂಪ್ಲಿಕೇಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಮುಂಚೆ ಒಂದು ಕ್ವಿಕ್ ಇಂಟ್ರೊಡಕ್ಷನ್. ಲೈಪೋಸಕ್ಷನ್ ಅಂದರೆ ಫ್ಯಾಟ್ನ ಸಕ್ ಮಾಡೋದು. ಸೊ ಹೊಟ್ಟೆಯಲ್ಲಿ ಚರ್ಮ ಇರುತ್ತೆ, ಫ್ಯಾಟ್ ಇರುತ್ತೆ, ಮಾಂಸ ಇರುತ್ತೆ, ಅದ್ರ ಒಳಗಡೆ ಆರ್ಗನ್ಸ್ ಮತ್ತೆ ಇನ್ನು ಸ್ವಲ್ಪ ಫ್ಯಾಟ್ ಇರುತ್ತೆ. ಲೈಪೋಸಕ್ಷನ್ ನಾವು ಸನ್ ತೂತ್ ಮಾಡಿಬಿಟ್ಟು ಸ್ಕಿನ್ ಕೆಳಗಡೆ ಇರೋದು ಫ್ಯಾಟ್ನ ನಾವು ತೆಗಿತೀವಿ. ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕಿದ್ರೆ ನಮ್ದು ಬೇರೆ ವಿಡಿಯೋಸ್ ನೋಡಿ. ಸೊ ಇದು ಒಂದು ವೇಟ್ ಲಾಸ್ ಸರ್ಜರಿ ಅಲ್ಲ, ಇದೊಂದು ಬಾಡಿ ಶೇಪಿಂಗ್ ಸರ್ಜರಿ. ಈ ಆಪರೇಷನ್ ಉದ್ದೇಶ 15-20 ಕಿಲೋ ಕಡಿಮೆ ಮಾಡೋದಂತ ಅಲ್ಲ. ಈ ಆಪರೇಷನ್ ಉದ್ದೇಶ ಸ್ಟಬರ್ನ್ ಫ್ಯಾಟ್, ಎಷ್ಟೇ ಡಯಟ್ ಎಕ್ಸಸೈಸ್ ಮಾಡಿದ್ರೂ ಹೋಗ್ತಾ ಇಲ್ಲ, ಆ ಫ್ಯಾಟ್ನ ತೆಗಿಯೋಕ್ಕೆ. ಅದಾದಮೇಲೆ ನಿಮ್ದು ಫಿಗರ್ ಚೆನ್ನಾಗಿ ಕಾಣುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ, ಮತ್ತು ಎಕ್ಸಸೈಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಈಗ ಫಸ್ಟ್ನ ಏನು ಹೇಳ್ತೀನಂದ್ರೆ, ಲೈಪೋಸಕ್ಷನ್ ಪ್ರಪಂಚದಲ್ಲಿ ಮೋಸ್ಟ್ ಕಾಮನ್ ಕಾಸ್ಮೆಟಿಕ್ ಸರ್ಜರಿ, ಹೆಂಗಸರಲ್ಲೂ ಗಂಡಸರಲ್ಲಿ ಸೆಕೆಂಡ್ ಮೋಸ್ಟ್ ಕಾಮನ್. ಇದರಲ್ಲಿ ಥೌಸಂಡ್ಸ್ ಆಫ್ ಕೇಸಸ್ ಪರ್ ಇಯರ್ ಆಗ್ತಾ ಇರುತ್ತೆ. ದಟ್ ಶೋಸ್ ದಟ್ ಇದು ತುಂಬ ಸೇಫ್ ಆಪರೇಷನ್. ಇದರಲ್ಲಿ ಜನ ತುಂಬ ಸಾಯ್ತಾ ಇದ್ರೆ, ಮೇಜರ್ ಕಾಂಪ್ಲಿಕೇಶನ್ಸ್ ಆಗ್ತಾ ಇದ್ರೆ ಇಷ್ಟೊಂದು ನಂಬರ್ಸ್ ಆಗ್ತಾ ಇದ್ದಾರೆ. ಬಟ್ ಆದರೂ ಇದು ಒಂದು ಆಪರೇಷನ್, ಸರ್ಜಿಕಲ್ ಪ್ರೊಸೀಜರ್. ಸೊ ಇದನ್ನ ಸೀರಿಯಸ್ ಆಗಿ ತಗೋಬೇಕು, ಎಲ್ಲ ಪ್ರಿಕಾಷನ್ಸ್ ತಗೊಂಡ್ರೆ ಇದು ಸೇಫ್ ಪ್ರೊಸೀಜರ್. ಪ್ರಿಕಾಷನ್ಸ್ ತಗೊಳ್ದೆ ಹೋದರೆ, ಇದು ಸರಿ ಥರ ಮಾಡದೆ ಹೋದರೆ, ಆವಾಗ ಎನಿ ಸರ್ಜರಿ ಡೇಂಜರಸ್ ಆಗ್ಬೋದು, ಇದನ್ನು ಡೇಂಜರಸ್ ಆಗ್ಬೋದು. ಸೊ ಈ ಕಾಂಪ್ಲಿಕೇಶನ್ಸ್ ಏನು, ಈ ಪ್ರಿಕಾಷನ್ಸ್ ಏನು, ಅದನ್ನ ನೋಡೋಣ. ಸೊ ಲೈಪೋಸಕ್ಷನ್ ಒಂದು ಸರ್ಜಿಕಲ್ ಪ್ರೊಸೀಜರ್. ಯಾವುದೇ ಸರ್ಜರಿ ಪ್ರೊಸೀಜರ್ ಮಾಡಿದ್ರು ಅದ್ರ ಸ್ವಲ್ಪ ರಿಸ್ಕ್ಸ್ ಇರುತ್ತೆ. ಈ ರಿಸ್ಕ್ಸ್ ಏನು, ಎರಡು ಥರ ರಿಸ್ಕ್ಸ್ ಇರುತ್ತೆ. ಒಂದು, ಆ ರಿಸ್ಕ್ಸ್ ಯಾರೇ ಆಪರೇಷನ್ ಮಾಡಿದ್ರು ಇರ್ಬೋದು. ಸೆಕೆಂಡು, ಲೈಪೋಸಕ್ಷನ್ ಸ್ಪೆಸಿಫಿಕ್ಗೆ ರಿಸ್ಕ್ಸ್. ಸೊ ಕಾಮನ್ ರಿಸ್ಕ್ಸ್ ಅಂದರೆ ಏನು, ಸೊ ಜನರಲ್ ರಿಸ್ಕ್ಸ್ ಅಂದರೆ ಏನು, ಇದು ಯಾರೇ ಆಪರೇಷನ್ ಮಾಡಿದ್ರು ಈ ರಿಸ್ಕ್ಸ್ ಆಗ್ಬೋದು. ಇದರಲ್ಲಿ ಕಾಮನ್ ರಿಸ್ಕ್ ಇದೆ, ಸ್ವೆಲ್ಲಿಂಗ್ ಆಗ್ಬೋದು, ಆಪರೇಷನ್ ಆದರೆ ಸ್ವಲ್ಪ ಊತ ಇರ್ಬೋದು, ಇಲ್ಲ ಕೆಲವು ದಿವಸ ಆಗುತ್ತೆ. ಬ್ರೂಸಿಂಗ್ ಆಗ್ಬೋದು, ಬ್ರೂಸಿಂಗ್ ಅಂದರೆ ರೆಡ್ಡಿಶ್ ಕಲರ್ ಮಾರ್ಕ್ ಇರೋ, ಹೊಟ್ಟಾಗ ಬಂದು ರೆಡ್ ಕಲರ್ ಮಾರ್ಕ್ ಬರುತ್ತಲ್ಲ, ಅದನ್ನ ಬ್ರೂಸಿಂಗ್ ಅಂತ ಕರಿತೀವಿ. ಇದು ಎಲ್ಲರಿಗೂ ಬರಲ್ಲ, ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರಲ್ಲ. ಬಂದರೆ ಇದು ಹೊಟ್ಟೋಗಕ್ಕೆ ಒಂದೆರಡು ವಾರ ಆಗ್ಬೋದು. ಇದಾದ್ಮೇಲೆ ನೆಕ್ಸ್ಟು ಸೀರಿಯಸ್ ಕಾಂಪ್ಲಿಕೇಶನ್ಸ್. ಮೋಸ್ಟ್ ಸೀರಿಯಸ್ ಕಾಂಪ್ಲಿಕೇಶನ್ ಅಂದರೆ ಇನ್ಫೆಕ್ಷನ್. ಇನ್ಫೆಕ್ಷನ್ ಆಗೋ ಚಾನ್ಸ್ ವಿಪರೀತ ಕಡಿಮೆ. ನಾವು ಇದಾಗದೇ ಇರೋದಂತ ತುಂಬ ಪ್ರಿಕಾಷನ್ಸ್ ತಗೋತೀವಿ. ಓಟಿ ಸ್ಟೆರಲೈಸ್ ಮಾಡ್ತೀವಿ, ಇನ್ಸ್ಟ್ರೂಮೆಂಟ್ ಸ್ಟೆರಲೈಸ್ ಮಾಡ್ತೀವಿ, ಆಂಟಿಬಯೋಟಿಕ್ಸ್ ಕೊಡ್ತೀವಿ. ಸೊ ಇದೆಲ್ಲ ಮಾಡಿದಾಗ್ಲೂ ಇನ್ಫೆಕ್ಷನ್ ಆಗೋ ಚಾನ್ಸ್ ವಿಪರೀತ ಕಡಿಮೆ, ಬಟ್ ಝೀರೋ ಅಲ್ಲ. ಇದೊಂಥರ ಪ್ರತಿ ಸಲ ಗಾಡಿ ಕೂತ್ಕೊಂಡಾಗ ಆಕ್ಸಿಡೆಂಟ್ ಆಗ್ಬೋದು, ಬಟ್ ಅದರಿಂದ ಗಾಡಿಗೆ ಕೂತ್ಕೊಂಡು ನಿಲ್ಸಲ್ಲ ತಾನೇ, ಇದು ಅದೇ ಥರ. ಇದ್ರ ಆಗೋ ಚಾನ್ಸ್ ವಿಪರೀತ ಕಡಿಮೆ. ಮತ್ತೆ ಬೇರೆ ಕಾಂಪ್ಲಿಕೇಶನ್ಸ್ ಅಂದರೆ ಎಕ್ಸ್ಟ್ರೀಮ್ಲಿ ರೇರ್. ಫಾರ್ ಎಕ್ಸಾಂಪಲ್, ಅಲರ್ಜಿಕ್ ರಿಯಾಕ್ಷನ್. ಬಾಡಿಗೆ ಯಾವುದೇ ಔಷಧಿಗೂ ಅಲರ್ಜಿಕ್ ರಿಯಾಕ್ಷನ್ ಆಗ್ಬೋದು. ಅಲರ್ಜಿಕ್ ರಿಯಾಕ್ಷನ್ ಮೈನರ್ ಇರ್ಬೋದು, ಮೇಜರ್ ಇರ್ಬೋದು. ಬಟ್ ಅಲರ್ಜಿಕ್ ರಿಯಾಕ್ಷನ್ ಏನಕ್ಕಾದರೂ ಆಗ್ಬೋದು, ಯಾವುದೇ ವೆಜಿಟೇಬಲ್ಗೆ ಆಗ್ಬೋದು, ಯಾವುದೇ ಫಿಶ್ಗೆ ಆಗ್ಬೋದು, ಅದೇ ಥರ ಮೆಡಿಸಿನ್ಸ್ಗೂ ಆಗ್ಬೋದು. ಸೊ ಅಲರ್ಜಿಕ್ ರಿಯಾಕ್ಷನ್ಸ್ನ ನಾವು ಟೆಸ್ಟ್ ಮಾಡಿಬಿಟ್ಟು ಅವಾಗ ಮೆಡಿಸಿನ್ಸ್ ಕೊಟ್ಟಾಗ ಅಲರ್ಜಿಕ್ ರಿಯಾಕ್ಷನ್ಸ್ ಆಗೋ ಚಾನ್ಸ್ ಕಡಿಮೆ. ಲಾಸ್ಟ್ಲಿ, ಸೀರಿಯಸ್ ಕಾಂಪ್ಲಿಕೇಶನ್ಸು ಅದು ಪೇಷಂಟ್ ಜನರಲ್ ಹೆಲ್ತ್ ಕಂಡೀಷನಿಂದ ಬರೋದಂತ. ಪೇಷಂಟ್ಗೆ ಹೈ ಬ್ಲಡ್ ಪ್ರೆಷರ್ ಇದ್ದರೆ, ಅನ್ಕಂಟ್ರೋಲ್ ಡಯಾಬಿಟೀಸ್ ಇದ್ದರೆ, ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ದರೆ, ಇದೆಲ್ಲ ಆದಾಗ ಸರ್ಜರಿ ರಿಸ್ಕ್ಸು ಜಾಸ್ತಿ ಆಗುತ್ತೆ. ಇದು ತುಂಬ ಸೇಫ್ ಆಪರೇಷನು, ಬಟ್ ಇದೆಲ್ಲ ಬೇರೆ ಪ್ರಾಬ್ಲಮ್ಸ್ನ ಇದ್ದರೆ ಅದನ್ನ ಕಂಟ್ರೋಲ್ ಮಾಡಿಬಿಟ್ಟು ಆಪರೇಷನ್ ಮಾಡಬೇಕು, ಸುಮ್ಮನೆ ಆಪರೇಷನ್ ರೂಮ್ ತೊಗೊಂಡು ಹೋಗ್ಬಿಟ್ಟು ಮಾಡೋದಂತ ಅಲ್ಲ. ಸೊ ಪೇಷಂಟ್ನ ಸರಿಯಾಗಿ ಇವ್ಯಾಲ್ಯುಯೇಟ್ ಮಾಡಬೇಕು. ನೆಕ್ಸ್ಟ್ ನೋಡೋಣ ಸ್ಪೆಸಿಫಿಕ್ ಕಾಂಪ್ಲಿಕೇಶನ್ಸ್, ಬರೀ ಲೈಪೋಸಕ್ಷನಲ್ಲಿ ಆಗುವಂಥ ಕಾಂಪ್ಲಿಕೇಶನ್ಸ್. ಇದ್ರಲ್ಲಿ ಒಂದು ಏನಂದರೆ ಇಂಟರ್ನಲ್ ಡ್ಯಾಮೇಜ್, ಇಂಟರ್ನಲ್ ಪರ್ಫರೇಷನ್. ಇದಂದರೆ ಏನು, ನಾ ಹೇಳ್ದಲ್ಲ, ಚರ್ಮ, ಕೊಬ್ಬು, ಮಾಂಸ, ಒಳಗಡೆ ಆರ್ಗನ್ಸ್. ಸೊ ನಾವು ಕೊಬ್ಬು ತೆಗಿಯೋದು ಬದಲು ನಮ್ಮ ಕ್ಯಾನಲ ಒಳಗಡೆ ಹೋಗ್ಬಿಟ್ಟು ಇಂಟರ್ನಲ್ ಡ್ಯಾಮೇಜ್ ಮಾಡಿದ್ರೆ ಆವಾಗ ಬೇರೆ ಸೀರಿಯಸ್ ಕಾಂಪ್ಲಿಕೇಶನ್ಸ್ ಆಗ್ಬೋದು.
ಇದು ಟ್ರೈನ್ಡ್ ಸರ್ಜನ್ ಕೈಲಿ ಮಾಡಿಸ್ಕೊಂಡ್ರೆ ಇದು ಆಗೋ ಚಾನ್ಸ್ ಕಡಿಮೆ, ಅನ್ಟ್ರೈನ್ ಪರ್ಸನಿಂದ ಮಾಡಿಸ್ಕೊಂಡ್ರೆ ಇದಾಗೋದು ಜಾಸ್ತಿ. ಸೊ ನೀವು ಎಕ್ಸ್ಪೀರಿಯನ್ಸ್ ಸರ್ಜನಿಂದಾನೇ ಲೈಪೋಸಕ್ಷನ್ ಮಾಡಿಸ್ಬೇಕು. ಪ್ಲಸ್ ಈ ಕಾಂಪ್ಲಿಕೇಶನ್ ಲೋಕಲ್ ಅನಸ್ತೀಶಿಯಲ್ ಮಾಡಿದಾಗ ಆಗೋ ಚಾನ್ಸ್ ತೀರಾ ಕಡಿಮೆ. ಇದ್ರ ಬಗ್ಗೆ ನಾವು ಆಮೇಲೆ ಇನ್ನು ಸ್ವಲ್ಪ ಮಾತಾಡೋಣ. ನೆಕ್ಸ್ಟ್ ಇನ್ನೊಂದೇನು ಕಾಂಪ್ಲಿಕೇಶನ್ ಏನಂದರೆ ಫ್ಯಾಟ್ ಎಂಬಾಲಿಸಮ್ ಅಂತ. ಫ್ಯಾಟ್ ಎಂಬಾಲಿಸಮ್ ಅಂದರೆ ಆಪರೇಷನ್ ಟೈಮಲ್ಲಿ ಅದು ಬ್ಲಡ್ ವೆಸಲ್ ಡ್ಯಾಮೇಜ್ ಆಗಿಬಿಟ್ಟು ಆ ಬ್ಲಡ್ ವೆಸಲ್ ಒಳಗಡೆ ಕೊಬ್ಬು ಹೋದರೆ ಕೊಬ್ಬು ಬಾಡಿಲಿ ಟ್ರಾವೆಲ್ ಆಗಿಬಿಟ್ಟು ಹಾರ್ಟ್ಗೆ ಹೋಗ್ಬೋದು, ಬೇರೆ ಪ್ರಾಬ್ಲಮ್ಸ್ ಆಗ್ಬೋದು. ಇದನ್ನು ಆಗೋ ಚಾನ್ಸ್ ನೀವು ಆಪರೇಷನ್ ಸರಿಯಾಗಿ ಮಾಡಿದ್ರೆ ಆಗೋ ಚಾನ್ಸ್ ತುಂಬ ಕಡಿಮೆ ಆಗುತ್ತೆ. ಇದರಂದ್ರೆ ಏನು, ಸರಿಯಾಗಿ ಔಷಧಿ ಕೊಡೋದು, ಅದರಿಂದ ಬ್ಲಡ್ ವೆಸಲ್ಸ್ ಕ್ಲೋಸ್ ಆಗೋದು, ಬ್ಲಡ್ ವೆಸಲ್ಸ್ ಎಲ್ಲಿದೆ ಅಂತ ಗೊತ್ತಿರೋದು, ಅದ್ರ ಹತ್ತಿರ ಹೋಗದೇ ಇರೋದು, ಸಣ್ಣ ಪ್ರೊಸೀಜರ್ಸ್ ಮಾಡೋದು, ತುಂಬ ದೊಡ್ಡ ಲೈಪೋಸಕ್ಷನ್ ಮಾಡದೇ ಇರೋದು, ಮತ್ತು ಪ್ರಾಪರ್ ಇನ್ಸ್ಟ್ರೂಮೆಂಟ್ಸ್ ಪ್ರಾಪರ್ ಕ್ಯಾನ್ಯುಲಾಸ್ ಯೂಸ್ ಮಾಡೋದು, ಇದೆಲ್ಲ ಮಾಡಿದ್ರೆ ಇದ್ರಾಗೋ ಚಾನ್ಸನ್ನು ಇಪ್ರೀತ ಕಡಿಮೆ ಪ್ರಾಪರ್ ಸರ್ಜನ್ ಕೈ ಮಾಡಿಸಿದ್ರೆ. ಸೊ ಇದೆಲ್ಲ ಹೀಗೆ ನಾವು ಇದೆಲ್ಲ ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ಇದ್ರಂದ್ರೆ ಏನು, ಇದು ಸರ್ ರಿಸ್ಕಿ ಸರ್ಜರಿ, ಸೇಫಾಗಿ ಮಾಡ್ಬೋದು ಬಟ್ ಪ್ರಿಕಾಷನ್ಸ್ ತಗೊಂಡ್ರೆ ಸರಿಯಾಗಿ ಮಾಡಿದ್ರೆ. ಈ ಪ್ರಿಕಾಷನ್ಸ್ ಅಂದ್ರೆ ಏನು, ಫಸ್ಟು ನಾನು ಹೇಳ್ದಂಗೆ ಪೇಷಂಟ್ನ ಸರಿಯಾಗಿ ಇವ್ಯಾಲ್ಯುಯೇಟ್ ಆಗಬೇಕು, ಆಪರೇಷನ್ಗಿಂತ ಮುಂಚೆ ಸರಿಯಾಗಿ ಚೆಕಪ್ ಮಾಡಿಸ್ಬೇಕು, ಬ್ಲಡ್ ಟೆಸ್ಟು, ECG, ಬೇಕಿದ್ರೆ ಚೆಸ್ಟ್ ಎಕ್ಸ್ರೇ, ಇದೆಲ್ಲ ಮಾಡಿಸ್ಬಿಟ್ಟು ಎಲ್ಲ ನಾರ್ಮಲ್ ಇದ್ದಾಗಲೇ ಆಪರೇಷನ್ ಹೋಗಬೇಕು. ಸೆಕೆಂಡು, ಆಪರೇಷನ್ ಸರಿಯಾಗಿರೋದು ಆಪರೇಷನ್ ರೂಮಲ್ಲಿ ಆಗಬೇಕು, ಸ್ಟೆರೈಲ್ ಆಪರೇಷನ್ ಥಿಯೇಟ್ರಲ್ಲಿ ಆಗಬೇಕು, ಎಲ್ಲ ಸೇಫ್ಟಿ ಬ್ಯಾಕಪ್ಸ್ ಇರಬೇಕು, ಎಲ್ಲ ಸರಿಯಾಗಿ ಇನ್ಸ್ಟ್ರೂಮೆಂಟ್ಸ್ ಇರಬೇಕು, ಆವಾಗ ಈ ಆಪರೇಷನ್ ಸೇಫ್ ಆಗುತ್ತೆ. ಥರ್ಡ್, ಇದು ಆಪರೇಷನ್ನು ಟ್ರೈನ್ಡ್ ಪರ್ಸನ್ ಕೈಲೇ ಮಾಡಿಸ್ಬೇಕು. ಟ್ರೈನ್ಡ್ ಪರ್ಸನ್ ಅಂದರೆ ಪ್ಲಾಸ್ಟಿಕ್ ಸರ್ಜನ್, MCH ಅಥವಾ DNBN ಪ್ಲಾಸ್ಟಿಕ್ ಸರ್ಜರಿ, ಈ ಡಿಗ್ರೀಸ್ ಕೊಡ್ಕೆ. ಮತ್ತು ಆ ಪೇಷಂಟ್ದು ಆ ಡಾಕ್ಟರ್ದು ಲೈಪೋಸಕ್ಷನಲ್ಲಿ ಟ್ರೈನಿಂಗ್ ಮತ್ತು ಎಕ್ಸ್ಪೀರಿಯನ್ಸ್ ನೋಡಿ, ಅವ್ರು ಲೈಪೋಸಕ್ಷನಲ್ಲಿ ಟ್ರೈನ್ ಆಗಿದಾರ, ಸಾಕಷ್ಟು ಲೈಪೋಸಕ್ಷನ್ಸ್ ಮಾಡ್ತಾರ, ಇದೆಲ್ಲ ಚೆಕ್ ಮಾಡಿ. ಫೋರ್ತ್, ಆಪರೇಷನ್ನ ಸರಿಯಾಗಿ ಆಗಬೇಕು, ಅಂದರೆ ತುಂಬ ಅಗ್ರೆಸಿವ್ ಆಗಿ ಮಾಡಬಾರ್ದು, ತುಂಬ ದೊಡ್ಡ ಏರಿಯಾ ಮಾಡಬಾರ್ದು, ಸರಿಯಾಗಿರೋದು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಬೇಕು. ನಂಬರ್ ಒನ್ ಪ್ರಯಾರಿಟಿ ಅಂದರೆ ಸೇಫ್ಟಿ. ನಾವು ಸ್ವಲ್ಪ ಚೆನ್ನಾಗಿರೋ ರಿಸಲ್ಟ್ ಕೊಡೋಕ್ಕೆ ಸೇಫ್ಟಿನ ಕಾಂಪ್ರಮೈಸ್ ಮಾಡಬಾರ್ದು, ಇದೆಲ್ಲ ಮಾಡಿದ್ರೆ ಆಪರೇಷನ್ ಸೇಫ್ ಆಗುತ್ತೆ. ಲಾಸ್ಟ್, ಇನ್ನೊಂದೇನು ಮಾಡ್ಬೋದು ಅಂದರೆ, ನಮ್ಮ ಸೆಂಟ್ರಲ್ಲಿ ನಾವು ಲೈಪೋಸಕ್ಷನ್ ಲೋಕಲ್ ಅನಸ್ತೀಶಿಯಲ್ ಮಾಡ್ತೀವಿ, ಅಂದರೆ ಎಲ್ಲಿ ಆಪರೇಷನ್ ಮಾಡ್ತಾ ಇದ್ದೀವೋ ಅಲ್ಲೇ ಔಷಧಿ ಕೊಡ್ತೀವಿ, ಪ್ರಜ್ಞೆ ತಪ್ಪಿಸಲ್ಲ, ಇದರಿಂದ ಸೇಫ್ಟಿ ಜಾಸ್ತಿ ಆಗುತ್ತೆ. ಹೇಗೆ, ಒಂದು ಇದರಿಂದ ಜನರಲ್ ಅನಸ್ತೀಶಿಯಾ ಕಾಂಪ್ಲಿಕೇಶನ್ಸು ಸಚ್ ಎಸ್ ಕಾಲಲ್ಲಿ ಬ್ಲಡ್ ಕ್ಲಾಟ್ ಆಗೋದು, ಫ್ಲೂಯಿಡ್ ಇಂಬ್ಯಾಲೆನ್ಸ್ ಆಗೋದು, ಇದೆಲ್ಲ ಆಗೋ ಚಾನ್ಸ್ ಎಲಿಮಿನೇಟ್ ಆಗುತ್ತೆ. ಯಾಕೆಂದರೆ ಪೇಷಂಟ್ ಎಚ್ಚರಾಗಿರ್ತಾರೆ, ನೀರು ಕುಡಿತಾ ಇರ್ತಾರೆ, ಟಾಯ್ಲೆಟ್ಗೆ ಹೋಗ್ತಾರೆ. ಸೊ ಇದರಿಂದ ಇವೆಲ್ಲ ರಿಸ್ಕ್ಸು ಎಲಿಮಿನೇಟ್ ಆಗುತ್ತೆ. ಸೆಕೆಂಡಿ, ಆ ಇಂಟರ್ನಲ್ ಡ್ಯಾಮೇಜ್ನ ಹೇಳಿದ್ನಲ್ಲ, ಅದ್ರದ್ದು ಆಗೋ ಚಾನ್ಸನ್ನು ವಿಪರೀತ ಕಡಿಮೆ. ಯಾಕೆಂದರೆ ನಾವು ಲೋಕಲ್ ಅನಸ್ತೀಶಿಯಲ್ಲಿ ಬರೀ ಚರ್ಮ ಮತ್ತು ಕೊಬ್ಬನ್ನ ಅನಸ್ತಟೈಸ್ ಮಾಡ್ತಾ ಇದ್ದೀವಿ, ಮಾಂಸಗೆ ನಾವು ಅನಸ್ತೀಶಿಯ ಕೊಡ್ತಾ ಇಲ್ಲ. ಸೊ ಆಕ್ಸಿಡೆಂಟ್ ಆಗಿ ಕ್ಯಾನ್ಲ ಮಾಂಸ ಟಚ್ ಮಾಡಿದ್ರು ಅದು ಕಂಟ್ರಾಕ್ಟ್ ಆಗುತ್ತೆ ಮತ್ತು ಒಳಗಡೆ ಹೋಗೋದ್ರಿಂದ ನಿಲ್ಲುತ್ತೆ. ಸೊ ಇದರಿಂದ ಇಂಟರ್ನಲ್ ಡ್ಯಾಮೇಜ್ ಆಗೋ ಚಾನ್ಸನ್ನು ವಿಪರೀತ ಕಡಿಮೆ. ಸೊ ಇದೆಲ್ಲ ಪ್ರಿಕಾಷನ್ಸ್ ತಗೊಂಡ್ರೆ ಈ ಆಪರೇಷನ್ ಸೇಫ್ ಆಗಿ ಆಗುತ್ತೆ. ಲಾಸ್ಟ್ಲಿ ನಾವು ಒಂದೇನು ಹೇಳ್ತೀನಿ ಅಂದರೆ, ಏನೇ ಕಾಸ್ಮೆಟಿಕ್ ಪ್ರೊಸೀಜರ್ ಮಾಡಿದ್ರು ನಾವು ಎರಡು ವಿಷಯ ನೋಡ್ತೀವಿ, ಒಂದು ಬೆನಿಫಿಟ್ಟು, ಇನ್ನೊಂದು ರಿಸ್ಕ್. ಬೆನಿಫಿಟ್ ಜಾಸ್ತಿ, ರಿಸ್ಕ್ ಕಡಿಮೆ ಇದ್ದಾಗ ಆಪರೇಷನ್ ಮಾಡೋದು ಒಳ್ಳೆಯದು. ಬೆನಿಫಿಟ್ ಕಡಿಮೆ, ರಿಸ್ಕ್ ಜಾಸ್ತಿ ಇದ್ದಾಗ ಆಪರೇಷನ್ ಮಾಡಬಾರ್ದು. ಇದೆಲ್ಲ ಪ್ರಿಕಾಷನ್ಸ್ ತೊಗೊಂಡಾಗ, ಪೇಷಂಟ್ ಒಳ್ಳೆ ಕಂಡೀಷನಲ್ಲಿ ಇದ್ದಾಗ, ಸರ್ಜನ್ ಟ್ರೈನ್ಡ್ ಇದ್ದಾಗ, ಈ ಆಪರೇಷನ್ ಇಪ್ರೀತ ಸೇಫ್. ವರ್ಲ್ಡ್ಲಿ ಮೋಸ್ಟ್ ಕಾಮನ್ ಕಾಸ್ಮೆಟಿಕ್ ಪ್ರೊಸೀಜರ್, ಇದು ಸೇಫ್ ಇಲ್ಲದೆ ಹೋದರೆ ಇದು ಈ ಥರ ಇರ್ತಾ ಇರಲಿಲ್ಲ. ಯಾವುದೇ ಪ್ರೊಸೀಜರಲ್ಲಿ ರಿಸ್ಕ್ಸ್ ಇರುತ್ತೆ, ಅಂದರೆ ಗಾಡಿಲಿ ಕೂತ್ಕೊಂಡಾಗ್ಲೂ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಅದರಿಂದ ನಾವು ಗಾಡಿಗೆ ಕೂತ್ಕೊಳ್ಳೋದು ಬಿಡಲ್ಲ, ಯಾಕೆಂದರೆ ಬೆನಿಫಿಟ್ ಜಾಸ್ತಿ, ರಿಸ್ಕ್ ಇಪ್ರೀತ ಕಡಿಮೆ. ಅದೇ ಥರ ಆಪರೇಷನನ್ನು ಬೆನಿಫಿಟ್ ಜಾಸ್ತಿ, ರಿಸ್ಕ್ ಕಡಿಮೆ ಥರ ಮಾಡಿದಾಗ ಒಳ್ಳೆ ರಿಸಲ್ಟು ಸೇಫ್ ಆಗಿ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೇ ಪ್ರಶ್ನೆ ಇದ್ರೂ, ಡೌಟ್ ಇದ್ರೂ ನಮಗೆ ಇಮೇಲ್ ಮಾಡಿ ಅಥವಾ ಫೋನ್ ಮಾಡಿ. ನಮ್ಮ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಬರುತ್ತೆ. ನಮಸ್ತೆ, ಧನ್ಯವಾದ.